ಬೀಯಿಂಗ್ ಯು ಕೆ ರೆಸಿಪೀಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತು ನಾನು 7 ಕಪ್ಸ್ ಸ್ವೀಟ್ ಮಾಡಕತ್ತೇನೆ ರೀ, ಅದನ್ನು ನೋಡೋಣ ಬರ್ರಿ. 7 ಕಪ್ ಮಾಡೋಕ್ಕೆ ಏನೇನು ಸಾಮಾನು ಬೇಕು ನೋಡ್ಕೊಳ್ಳೋಣ ರೀ. 2 ಲೋಟ ಎಣ್ಣೆ ತೊಗೊಂಡೇನೆ ರೀ. 1 ಲೋಟ ಕೊಬ್ಬರಿ ರೀ, ಹಸಿ ಕೊಬ್ಬರಿ ರೀ, ಇದು ತುರ್ಕೊಂಡೇನೆ ರೀ. 1 ಲೋಟ ಕಡಲೆ ಹಿಟ್ಟು ರೀ. 2 ಲೋಟ ಸಕ್ಕರೆ ರೀ. 1 ಲೋಟ ಹಾಲು ರೀ. ಇದು ಟೋಟಲ್ 7 ಕಪ್ ಆತು ರೀ. ಇದು ಅದಕ್ಕೆ 7 ಕಪ್ಸ್ ಅನ್ನೋದು ರೀ. ಇದನ್ನು ಒಂದು ಬಾಳ್ಗಿ ಒಳಗೆ ನಾನು ಬಾಳಿಗೆ ಇಟ್ಕೊಂಡೇನೆ ರೀ. ಇದ್ರಾಗ ಒಂದೊಂದೊಂದು ಸಾಮಾನು ಹಾಕ್ಕೊಳ್ಳೋಣ ರೀ. ಎಲ್ಲ ಸಾಮಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ರೀ. ಇದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನೋಡಿರಿ, ಎಲ್ಲ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟೇನೆ ರೀ. ಇದನ್ನ ಲೋ ಮತ್ತು ಮೀಡಿಯಮ್ ಫ್ಲೇಮ್ನಾಗ ಕುದಿಸ್ಕೋಬೇಕು ರೀ. ಕೈ ಆಡಿಸ್ತಾ ಇರ್ಬೇಕು ರೀ. ಇದನ್ನು ತಳ ಹಿಡ್ಕೋಬಾರ್ದು ರೀ, ದಪ್ಪ ಅಂತ ತಳದ ತವಿ ಒಳಗೆ ಮಾಡ್ಬೇಕು ರೀ. ಇದು ಟೈಮ್ ಭಾಳ ಬೇಕು ರೀ. ಈಗ ನೋಡಿರಿ, ಈಗ ಕೈ ಆಡಿಸ್ತಾ ಇರ್ಬೇಕು ರೀ. ಇದನ್ನು ಎಣ್ಣೆ ಬಿಟ್ಕೊಳ್ಳೋ ಮಟ್ಟ ಸೈಡಿಂದೆಲ್ಲ ಹಿಂಗೆ ತೆಗೆದು ಕೈ ಆಡಿಸ್ತಾ ಇರ್ಬೇಕು ರೀ. ಆಮೇಲೆ ಇದಕ್ಕೆ ಎಣ್ಣೆ ಯೂಸ್ ಮಾಡಿ ಏನು ರೀ, ಎಣ್ಣೆ ಬದಲು ತುಪ್ಪನ್ನು ಹಾಕೋಬೋದು. ಈಗ ನೋಡಿರಿ, ಒಂದು 10 ನಿಮಿಷ ಆಗೈತೆ ರೀ. ಈಗ ಈ ಅದಕ್ಕೆ ಬಂದೈತೆ ರೀ. ಇದಿನ್ನೂ ಆಗಿಲ್ಲ ರೀ. ಹೀಗೆ ತಿರುಗಿಸ್ತಾ ಇರ್ಬೇಕು ರೀ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದ್ರಿ, ಹೊತ್ತು ಬಿಡ್ತೈತೆ ರೀ. ಇಲ್ಲಾಂದ್ರೆ ನೋಡಿರಿ, ಇದು ಎಲ್ಲ ಹಿಂಗೆ ತಳ ಬಿಟ್ಕೊಂಬರತೈತೆ ನೋಡಿದೆ. ಹಿಂಗೆ ಆತನ ಇದು ಆಗಿರ್ತೈತೆ ರೀ. ಇದೊಂದು ತುಪ್ಪ ಹಚ್ಕೊಂಡು ತಟ್ಟೆಯೊಳಗೆ ಹಾಕ್ಕೊಳ್ರಿ. ಕಾರಣಕ್ಕೂ ಇದನ್ನು ಕೈಯಿಂದ ಹಿಡಿಬೇಡ್ರಿ, ಭಾಳ ಸುಡ್ತಿರ್ತೈತಿ. ಸ್ಪೂನ್ಲೇ ಅಥವಾ ಒಂದು ಪ್ಲೇಟ್ಲೇ ಇದನ್ನು ಸಮ ಮಾಡ್ಕೊಳ್ರಿ. ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ರಿ, ಆಮೇಲೆ ಕಟ್ ಮಾಡೋಣ್ರಿ. ಹೆಚ್ಚಿ ಇದು ನೋಡಿರಿ, ಕರೆಕ್ಟ್ ಸಮ ಮಾಡಕತ್ತೆ ನೋಡಿರಿ. ನೋಡಿರಿ, ನೈಸ್ ಹತ್ರಿ ಮೇಲೆ. ಇದನ್ನ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಟ್ ಮಾಡೋಣ್ರಿ. ಸ್ವಲ್ಪ ಆರ್ಲಿ ರೀ ಇದು. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕತ್ತೇನೆ ರೀ. ನಿಮ್ಮ ಕಡೆ ಯಾವುದೈತಿ ನೀವು ಹಾಕ್ರಿ. ನಾ ಸದ್ಯ ಬಾದಾಮಿ ಹಾಕಕತ್ತೇನೆ ರೀ. ಈಗ ನೋಡಿರಿ, ಎಲ್ಲ ಹದಕ್ಕೆ ಬಂದೈತ್ರಿ. ಈಗ ಕಟ್ ಮಾಡೋಣ್ರಿ ಇದನ್ನು. ಇವಾಗ ನೋಡಿರಿ, ಇದು ಕಟ್ ಮಾಡ್ಕೊಂಡೈತ್ರಿ. ಒಂದು ಪ್ಲೇಟಿಗೆ ಹಾಕ್ಕೊಳ್ಳೇನ್ರಿ ಇದನ್ನೆಲ್ಲ ತೆಗೆದು ನೋಡ್ಬೋದು ರೀ ಈಗ ನೀವು. ಈಗ ನೋಡಿರಿ, 7 ಕಪ್ ರೆಡಿ ಆಗೈತ್ರಿ. ನೋಡಿರ್ಬೋದ್ರಿ ನೀವು. ಇದನ್ನು ಟೇಸ್ಟ್ ಮಾಡೋಣ ರೀ.